ಇನ್ನು ರಾಜ್ಯಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಈ ನಡುವೆ ಸ್ಟಾಫ್ ನರ್ಸ್ಗಳು ಕಾಯಂಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಸ್ಟಾಫ್ ನರ್ಸ್ಗಳನ್ನು ಏನು ನೇಮಕಾತಿ ಮಾಡಲಾಗಿತ್ತು ಅವರನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಕಪ್ಪು ಪಟ್ಟಿ ಧರಿಸಿ ಕೆಲಸಕ್ಕೆ ಹಾಜರಾದ ಗುತ್ತಿಗೆ ಸ್ಟಾಫ್ ನರ್ಸ್ಗಳು ಒಂದು ಈ ಕುರಿತಂತೆ ಆಗ್ರಹಿಸಿರುವಂತದ್ದು ಕೊರೋನಾ ಸಂಕಿತರ ಒಂದು ವಾರ್ಡ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಕ್ವಾರಂಟೈನ್ಗೂ ಅವಕಾಶವನ್ನು ನೀಡದೆ ಕರ್ತವ್ಯವನ್ನು ನಿರ್ವಹಿಸುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ ನಮಗೆ ಕಾಯಂ ನರ್ಸ್ಗಳಿಗೆ ನರ್ಸ್ಗಳಾಗಿ ನೀಡುವಂತಹ ಸೌಲಭ್ಯಗಳನ್ನು ಕೊಡಬೇಕು ಸ್ಟಾಫ್ ನರ್ಸ್ಗಳಿಗೆ ಜೀವ ವಿಮೆಯನ್ನು ನೀಡುವಂತೆ ನರ್ಸ್ಗಳು ಆಗ್ರಹಿಸಿದ್ದಾರೆ ವೇತನ ಹೆಚ್ಚಳ ಸೇವಾ ಭದ್ರತೆ ಮೂಲ ಸೌಕರ್ಯವನ್ನು ಒದಗಿಸಲು ಸ್ಟಾಫ್ ನರ್ಸ್ಗಳು ಒತ್ತಾಯವನ್ನು ಮಾಡಿದ್ದಾರೆ ಈ ಸಂಬಳದಿಂದ ಬದುಕಲು ಆಗ್ತಾ ಇಲ್ಲ 33,000 ರೂಪಾಯಿ ಸಂಬಳವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮೂರು ದಿನದೊಳಗೆ ಬೇಡಿಕೆ ಈಡೇರದಿದ್ರೆ ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ಟಾಫ್ಗಳು ಆಗ್ರಹಿಸಿದ್ದಾರೆ ಗುತ್ತಿಗೆ ಆಧಾರದ ಸ್ಟಾಫ್ ನರ್ಸ್ಗಳು ಕಾಯಂಗೊಳಿಸಲು ಒತ್ತಾಯವನ್ನ ಮಾಡಿರುವಂಥದ್ದು ಕಪ್ಪು ಪಟ್ಟಿಯನ್ನ ಧರಿಸಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಗುತ್ತಿಗೆ ಸ್ಟಾಫ್ ನರ್ಸ್ಗಳು ಕೊರೋನಾ ಶಂಕಿತರ ವಾರ್ಡ್ನಲ್ಲಿ ಸ್ಟಾಫ್ ನರ್ಸ್ಗಳಿಂದ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ ಕ್ವಾರಂಟೈನ್ಗೂ ಕೂಡ ಅವಕಾಶವನ್ನ ನೀಡದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರ್ತಾ ಇದ್ದಾರೆ ಆದರೆ ನಮಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಕಾಯಂ ನರ್ಸ್ಗಳಿಗೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ಅದೇ ರೀತಿ ನಮಗೂ ಕೂಡ ಕೊಡಬೇಕು ಜೀವ ವಿಮೆಯನ್ನ ನೀಡುವಂತೆ ನರ್ಸ್ಗಳು ಆಗ್ರಹಿಸಿದ್ದಾರೆ ವೇತನ ಹೆಚ್ಚಳ ಸೇವಾ ಭದ್ರತೆ ಮೂಲಸೌಕರ್ಯಕ್ಕೆ ಇದೀಗ ಸ್ಟಾಫ್ ನರ್ಸ್ಗಳು ಒತ್ತಾಯವನ್ನು ಮಾಡಿದ್ದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದು 10,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಈ ಸಂಬಳದಿಂದ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು 33,000 ರೂಪಾಯಿ ಸಂಬಳವನ್ನು ಕೊಡಬೇಕು ಮೂರು ದಿನದೊಳಗೆ ಬೇಡಿಕೆಗಳು ಈಡೇರದಿದ್ರೆ ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಸ್ಟಾಫ್ ನರ್ಸ್ಗಳು ಇದೀಗ ಆಗ್ರಹಿಸಿದ್ದಾರೆ ನಮ್ಮ ಬೇಡಿಕೆ ಏನು ಅಂದರೆ ನಮಗೆ ಶಿಷ್ಯ ವೇತನ ಅಂತ ಇರೋದನ್ನ ಗುತ್ತಿಗೆ ಆದ್ರ ಅಂತ ಚೇಂಜ್ ಮಾಡಬೇಕಿತ್ತು ಚೇಂಜ್ ಮಾಡಬೇಕು ಮತ್ತು ಎಲ್ಲ ಮೆಡಿಕಲ್ ಕಾಲೇಜ್ ಕೊಡ್ತಿರುವಂಥ 33,000 ಸ್ಯಾಲ್ರಿನ ನಮಗೂ ಕೂಡ ಕೊಡಬೇಕು ಮತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ಯಾವ ಕರ್ತವ್ಯ ನಿರ್ವಹಿಸಿದ್ರೆ ನಮಗೆಲ್ಲ ಕ್ವಾರಂಟೈನ್ ಒಳ್ಳೆ ಕ್ವಾರಂಟೈನ್ ಮಾಡಿ ನಮಗೆ ಯಾವುದಾದ್ರೂ ಸಮಸ್ಯೆ ಆದರೆ ಅದಕ್ಕೆ ಎಲ್ಲ ಸಂಸ್ಥೆನೇ ಜವಾಬ್ದಾರಿಯಾಗಿ ಸ್ಪಂದನೆ ನೀಡಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಮತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೇನಾದ್ರು ಅನಾಹುತ ಆದರೆ ಅದಕ್ಕೆ ಏನು ನಮ್ಮ ಯಾವುದಾದ್ರು ವಿಮೆಗೆ ನಮಗೆ ವಿಮೆನ ಕೊಡಿಸ್ಲೇಬೇಕು ಸರ್ ಬೇರೆ ಗೌರ್ಮೆಂಟ್ ಸ್ಟಾಫ್ಗೆ 50,000 ವಿಮೆ ಇದೆ ನಾವು ಶಿಷ್ಯ ವೇತನ ಅಂದ್ಬಿಟ್ರೆ ನಿಮ್ಗೆ ಯಾವುದೇ ಥರ ಯಾವುದೂ ವಿಮೆ ಕೂಡ ಇಲ್ಲ ಯಾವುದೇ ಥರ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ